ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕನ್ನ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜ ಸಾಬ್. ಸ್ನೇಹಿತರೆ, ಸುಮಾರು 5-6 ದಿವಸದಿಂದ ಯಾವುದೇ ಒಂದು ವಿಡಿಯೋ ನಮ್ಮ ಮುಂದೆ ಹಾಕಕ್ ಆಗ್ಲಿಲ್ಲ, ತುಂಬಾ ಬ್ಯುಸಿ ಇದ್ದೆ. ಹಂಗಾಗಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೆ ಇವತ್ತಿನ ವಿಷಯ ಆಧಾರ್ ಕಾರ್ಡ್ ಇದ್ದವರು ಎಲ್ಲರೂ ಕೂಡ ಈ ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಹೋಲ್ಡರ್ಗೆ ಬ್ಯಾಂಕ್ ಗಳಿಂದ ಹಾಗೂ ನಿಮ್ಮ ಒಂದು ಮೊಬೈಲ್ ಪ್ರೊವೈಡರ್ ಗಳಿಂದ ಮೆಸೇಜ್ ಗಳು ಬರ್ತಾ ಇದೆ. ಇದು ನೋಡಿ, ನನ್ನ ಒಂದು ಬಂದಿರತಕ್ಕಂತ ಮೆಸೇಜ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಡಿಸೆಂಬರ್ 31 ಕಡೆಯ ದಿವಸ ಬ್ಯಾಂಕ್ ಲಿಂಕ್ ಮಾಡೋದಕ್ಕೆ, ಇಲ್ಲಾಂದ್ರೆ ನಿಮ್ಮ ಒಂದು ಅಕೌಂಟ್ ನ ಡಿಆಕ್ಟಿವೇಟ್ ಮಾಡಲಾಗುತ್ತೆ ಅಂತೇಳಿ ತೋರಿಸ್ತಾ ಇದೆ. ಈ ಒಂದು ಪ್ರೊಸೆಸ್ ಅನ್ನ ನೀವು ಚೆಕ್ ಮಾಡಬಹುದು. ನಿಮ್ಮ ಒಂದು ಆಧಾರ್ ಲಿಂದ ನಿಮ್ಮ ಅಕೌಂಟ್, ನಿಮ್ಮ ಆಧಾರ್ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಅಥವಾ ಇಲ್ಲೋ, ಅಥವಾ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೋಬಹುದು ನಿಮ್ಮ ಒಂದು ಬ್ಯಾಂಕಿಗೆ. ಅದು ತುಂಬಾ ಸಿಂಪಲ್ ಆಗಿದೆ. ನೀವು ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಸಾಕಷ್ಟು ಜನರು ಇದುವರೆಗೂ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ಲ. ಆಮೇಲೆ ಇನ್ನೊಂದು ನ್ಯೂಸ್ ಬಂದಿದೆ, ಇದು ನೋಡಿ. ಇದು ಸುಪ್ರೀಂ ಕೋರ್ಟ್ ಇಂದ, ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂತ ಆರ್ಡರ್ ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಹಾಗೂ ಬ್ಯಾಂಕ್ ಗಳಿಗೆ ನಿರ್ದೇಶನವನ್ನ ನೀಡಿದೆ. ನೀವು ನಿಮ್ಮ ಒಂದು ಡೆಡ್ ಲೈನ್ ಆಗಸ್ಟ್ 31 ಕ್ಲಿಯರ್ ಆಗಿ ನಿಮ್ಮ ಒಂದು ಗ್ರಾಹಕರಿಗೆ ಮೆಸೇಜ್ ಮುಖಾಂತರ ತಿಳಿಸಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಆ ಸ್ಟೇಟ್ಮೆಂಟ್ ನು ಕೂಡ ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಆ ಒಂದು ಬಂದಿರತಕ್ಕಂತ ಸ್ಟೇಟ್ಮೆಂಟ್ ಇಂದನೇ ಈ ಒಂದು ಮೆಸೇಜ್ ಗಳು ಕ್ರಿಯೇಟ್ ಆಗಿರೋದು, ಮೆಸೇಜ್ ಬಂದಿರೋದು ಎಲ್ಲಾ ಬ್ಯಾಂಕ್ ಮತ್ತು ಮೊಬೈಲ್ ಕಂಪನಿಗಳಿಂದ. ಹಂಗಾಗಿ ತಾವು ನಿಮ್ಮ ಒಂದು ಆಧಾರ್ ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇವಾಗ ನಾವು ಆಧಾರ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋದ್ರೆ ಫಸ್ಟ್ ಹೋಮ್ ಪೇಜ್ ಎಲ್ಲ ನಿಮ್ಗೆ ಕೆಳಗಡೆ ಸಿಗುತ್ತೆ, ಆಧಾರ್ ಸರ್ವಿಸಸ್ ಅಂತ ಹೇಳಿರುತ್ತೆ. ಅದರಲ್ಲಿ ಚೆಕ್ ಆಧಾರ್ ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಅಂತ ಹೇಳುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಏನಿಲ್ಲ, ಆಸ್ ಯೂಶುವಲ್ ಪ್ರೊಸೆಸ್. ನಿಮ್ಮ ಒಂದು ಆಧಾರ್ ನಂಬರ್ ನ ಹಾಕಿ ಓಟಿಪಿ ಬಂದ ಓಟಿಪಿ ನ ಎಂಟರ್ ಮಾಡಿದ್ರೆ ನಿಮ್ಮ ಒಂದು ಲಿಂಕಿಂಗ್ ಸ್ಟೇಟಸ್ ನ ಇಲ್ಲಿ ತೋರಿಸುತ್ತೆ. ಇದು ನೋಡಿ, ನಾನೀಗ ಒಂದು ಆಧಾರ್ ನಂಬರ್ ನ ಹಾಕಿದ್ದೀನಿ. ಸೆಂಡ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಓಟಿಪಿ ಬರುತ್ತೆ. ನೋಡಿ, ಸೆಂಡ್ ಟು ರಿಜಿಸ್ಟರ್ಡ್ ಮೊಬೈಲ್ ಅಂತೇಳಿ ಇಲ್ಲಿ ಬಂದಿರತಕ್ಕಂತ ಓಟಿಪಿ ನ ನಾವು ಎಂಟರ್ ಮಾಡಿದ್ರೆ ನೀವು ಒಂದು ಲಿಂಕ್ ಆಗಿರೋ ಇಲ್ಲ ಬ್ಯಾಂಕಿಗೆ ಅನ್ನೋದನ್ನ ತೋರಿಸುತ್ತೆ. ನೋಡಿ, ಈಗ ಓಟಿಪಿಗೋಸ್ಕರ ಕಾಯ್ತಾ ಇದೀವಿ. ನೋಡಿ, ಓಟಿಪಿ ಬಂತು ನಮ್ದು. ಓಟಿಪಿ ಹಾಕಿದೀವಿ, ಓಟಿಪಿ ಹಾಕಿ ಲಾಗಿನ್ ಮಾಡಿದ್ರೆ ಈ ತರ ಒಂದು ನೋಡಿ, ಕಂಗ್ರಾಚುಲೇಷನ್, ಯುವರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್. ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಅನ್ನ, ನಿಮ್ಮ ಆಧಾರ್ ಅನ್ನ ನಿಮ್ಮ ಬ್ಯಾಂಕ್ ಜೊತೆ ಲಿಂಕ್ ಮಾಡಿದ್ರೆ. ಹಾಗೂ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಎಷ್ಟು ಆಧಾರ್ ಬ್ಯಾಂಕ್ ಅಕೌಂಟ್ಸ್ ಇದಾವೆ ಎಲ್ಲಾ ಬ್ಯಾಂಕ್ ಕೂಡ ನೀವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ಅನ್ನ ಹೋಲ್ಡ್ ಮಾಡಲಾಗುತ್ತೆ, ಸ್ಟಾಪ್ ಮಾಡಲಾಗುತ್ತೆ. ಹಂಗಾಗಿ ಇದು ನಾವು ಒಂದು ಬ್ಯಾಂಕಿಂದ ಮಾತ್ರ ತೋರಿಸ್ತಾ ಇದೆ. ಆದ್ರೆ ಇನ್ನ ಉಳಿದಿರ್ತಕ್ಕಂತ ಬ್ಯಾಂಕ್ ಅನ್ನ ನೀವು ಚೆಕ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಬಳಸಿ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ನಿಮ್ಮ ಆಧಾರ್ ನಿಮ್ಮ ಒಂದು ಎಟಿಎಂ ಕಾರ್ಡ್ ಅನ್ನ ಎಟಿಎಂ ಸೆಂಟರ್ ಅಲ್ಲಿ ಹೋಗಿ ವೆರಿಫೈ ಕೂಡ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆದಂತ ಪ್ರೊಸೆಸ್ ನೀವು ಮಾಡ್ತೀರಾ ಅನ್ಕೊಂಡಿದೀನಿ. ದಯವಿಟ್ಟು ಈ ಒಂದು ನ್ಯೂಸ್ ಅನ್ನ ಮರಿಬೇಡಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ನೀಡಿದೆ ಒಂದು ಆಧಾರ್ ಸಂಸ್ಥೆಗೆ ಮತ್ತು ಮೊಬೈಲ್ ಕಂಪನಿಗಳಿಗೆ. ದಯವಿಟ್ಟು ತಾವು ಇದನ್ನ ಫಾಲೋ ಮಾಡಿ ಹಾಗೂ ಇದರ ಒಂದು ಅಡೆತಡೆಯಿಂದ ಬಚಾವ್ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಖಂಡಿತವಾಗಿ ಮರಿಬೇಡಿ. ಹಾಗೂ ನಾವು 1 ಲಕ್ಷ ಗಡಿಯ ಸಮೀಪಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಒಂದು ಸಲಹೆ ಸಪೋರ್ಟ್ ಇದೇ ರೀತಿ ನಮಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.